ಧಾರವಾಡದ ಸೊಸೈಟಿಯೊಂದರಲ್ಲಿ ಖತರ್ನಾಕ್ ಕಳ್ಳರಿಬ್ಬರು ಅಲ್ಲಿದ್ದಂತಹ ನಗದು ಹಾಗೆ ಚುನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ರು ಕಿಂಚಿತ್ತು ಸುಳಿವು ಕೊಡದಂತೆ ಅವರು ಎಲ್ಲ ಕೆಲಸವನ್ನ ಮಾಡ್ ಮುಗಿಸಿದ್ರು ಈ ಪ್ರಕರಣ ಪೊಲೀಸರಿಗೂ ಕೂಡ ಕೊಂಚ ತಲೆ ಕೆಡಿಸಿತ್ತು ಆದ್ರೆ ಕೊನೆಗೂ ಕೂಡ ಖಾಕಿ ಪಡೆ ಆ ಇಬ್ಬರು ಖತರ್ನಾಕ್ ಕಳ್ಳರನ್ನ ಬಲೆಗೆ ಕೆಡುವಲ್ಲಿ ಯಶಸ್ವಿಯಾಗಿದೆ ಜೊಲ್ಲೆ ಒಡೆತನದ ಸೊಸೈಟಿಯಲ್ಲಿ ಕಳ್ಳತನ ಕಳ್ಳರ ಹೈಟೆಕ್ ಐಡಿಯಾಗೆ ದಂಗಾದ ಪೊಲೀಸರು ಆಧುನಿಕ ತಂತ್ರಜ್ಞಾನ ಬೆಳೆದಂತೆ ಕಳ್ಳರು ಕೂಡ ತುಂಬಾ ಸ್ಮಾರ್ಟ್ ಆಗಿ ಕಳ್ಳತನವನ್ನ ಮಾಡ್ತಾ ಇದ್ದಾರೆ ಸ್ಮಾರ್ಟ್ಫೋನ್ ಹೊಂದಿದ್ರೆ ಸಾಕು ಇಡೀ ಜಗತ್ತೇ ಅಂಗೈಯಲ್ಲಿ ಅನ್ನೋ ಹಾಗೆ ಧಾರವಾಡದಲ್ಲಿ ನಡೆದಿದ್ದ ಕಳ್ಳತನ ಪ್ರಕರಣ ರಣರೋಚಕವಾಗಿದೆ ಕಳೆದ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಧಾರವಾಡ ನಗರದ ಜನರು ಹೊಸ ವರ್ಷದ ಸಂಭ್ರಮದಲ್ಲಿದ್ದಾಗ ನಗರದ ಕೋರ್ಟ್ ವೃತ್ತದ ಬಳಿ ಇರುವ ಸೊಸೈಟಿಯಲ್ಲಿ ಕಳ್ಳತನವಾಗಿತ್ತು ಸಚಿವೆ ಶಶಿಕಲಾ ಜೊಲ್ಲೆ ಒಡೆತನದ ಧಾರವಾಡದಲ್ಲಿರುವ ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯಲ್ಲಿ ಖತರ್ನಾಕ್ ಕದೀಮರು ಕಳ್ಳತನ ಮಾಡಿ ಸಿಸಿ ಕ್ಯಾಮೆರಾಗಳಿಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ರು ಈ ಘಟನೆಗೆ ಸಂಬಂಧಿಸಿದಂತೆ ಅದೇ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ಇದ್ದ ವೈಷ್ಣವಿ ಹಾಗೂ ಅದೇ ಸೊಸೈಟಿಯ ಮಾಜಿ ಉದ್ಯೋಗಿ ಬೆಳಗಾವಿಯ ಯುವರಾಜ್ ಎಂಬಾತನನ್ನ ಬಂಧಿಸಿದ್ದಾರೆ ಕಳೆದ ಡಿಸೆಂಬರ್ ಮೂವತ್ತೊಂದರಂದು ಸೊಸೈಟಿ ಕಳ್ಳತನ ಮಾಡಲು ಬಂದಿದ್ದ ಈ ಇಬ್ಬರು ಆರೋಪಿಗಳು ಸೊಸೈಟಿಯಲ್ಲಿನ ಚಿನ್ನಾಭರಣ ಹಾಗೂ ನಗದನ್ನ ದೋಚಿ ಸೊಸೈಟಿಯಿಂದ ಸಿಸಿ ಕ್ಯಾಮೆರಾಗಳಿಗೂ ಕೂಡ ಬೆಂಕಿ ಹಚ್ಚಿ ಸಾಕ್ಷಿಯನ್ನ ನಾಶ ಮಾಡಿ ಪರಾರಿಯಾಗಿದ್ರು ಇನ್ನು ಈ ಕದೀಮರು ಯೂಟ್ಯೂಬ್ ಮೂಲಕ ಕಳ್ಳತನ ಮಾಡೋದನ್ನ ಕಲ್ತಿದ್ರು ಜೊತೆಗೆ ಪಾರಾಗೋದು ಹೇಗೆ ಅನ್ನೋದನ್ನು ಕೂಡ ಅಲ್ಲಿಯೇ ಕಲ್ತಿದ್ರು ಪೊಲೀಸರು ವೈಜ್ಞಾನಿಕವಾಗಿ ತನಿಖೆಯನ್ನು ನಡೆಸಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಬಂಧಿತರಿಂದ ನಗದು ಹಣ ಸೇರಿ ನಲವತ್ತು ಲಕ್ಷ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿ ಜೈಲಿಗಟ್ಟಿದ್ದಾರೆ ಇನ್ನು ಕಳ್ಳತನ ಮಾಡಿದ ವೈಷ್ಣವಿ ಹಾಗೂ ಯುವರಾಜ್ ಈ ಮೊದಲಿನಿಂದಲೇ ಪರಿಚಯ ಇದ್ರು ಯುವರಾಜ್ಗೆ ಇಲ್ಲಿಂದ ಕೆಲಸದಿಂದ ತೆಗೆದು ಹಾಕಲಾಗಿತ್ತು ಅದೇ ಸಿಟ್ನಲ್ಲಿಯೇ ಯುವರಾಜ್ ಸೊಸೈಟಿಯ ಕಳ್ಳತನ ಮಾಡಲು ಬಲೆ ಹೆಣ್ದಿದ್ದ ಸದ್ಯ ಈ ಪ್ರಕರಣವನ್ನು ಭೇದಿಸಿದ ಶಹಪುರ ಠಾಣೆಯ ಇನ್ಸ್ಪೆಕ್ಟರ್ ಪ್ರಭು ಗಂಗೇನಹಳ್ಳಿ ಹಾಗೂ ತಂಡಕ್ಕೆ ಪೊಲೀಸ್ ಆಯುಕ್ತ ರಮಣ್ ಗುಪ್ತಾ ಇಪ್ಪತ್ತೈದು ಸಾವಿರ ನಗದು ಬಹುಮಾನವನ್ನ ನೀಡಿದ್ದಾರೆ ಈ ಆರೋಪಿ ನಮ್ಮ ಪಕ್ಕ ಜಿಲ್ಲೆದವನೇ ಆಗಿರುತ್ತಾನೆ ಯಾವುದು ಯೂಟ್ಯೂಬ್ ವಿಡಿಯೋ ನೋಡಿ ಈ ಕಲ್ತನವನ್ನು ಮಾಡಿರುತ್ತಾನೆ ಮತ್ತೆ ನಮ್ಮ ತಂಡ ಯಾವುದಕ್ಕೂ ಇಲ್ಲದೆ ಇದ್ರೂ ಸಹಿತ ಅವರು ಅದನ್ನು ಬೇಧಿಸಿರುತ್ತಾರೆ ಅದನ್ನು ಎಲ್ಲ ಪ್ರಾಪರ್ಟಿ ಕೂಡ ರಿಕವರ್ ಮಾಡಲಿಕ್ಕೆ ಅವರು ಯಶಸ್ವಿ ಆಗಿದ್ದಾರೆ ಒಟ್ಟಾರೆ ಆಧುನಿಕ ತಂತ್ರಜ್ಞಾನ ಬೆಳೆದಂತೆ ಕಳ್ಳರು ಒಂದಿಲ್ಲೊಂದು ಹೊಸದೊಂದು ಮಾರ್ಗವನ್ನ ಕಂಡುಕೊಂಡು ಕಳ್ಳತನವನ್ನು ಮಾಡ್ತಿದ್ದಾರೆ ಆದರೆ ಕಳ್ಳರು ಎಷ್ಟೇ ಜಾಣತನದಿಂದರೂ ಕೂಡ ಪೊಲೀಸರು ಮಾತ್ರ ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಆಗ್ತಾ ಇರೋದು ಪೊಲೀಸರ ಕಾರ್ಯವೈಖರಿಗೆ ನಿದರ್ಶನವಾಗಿದೆ ಜಾವಿದ್ ಧೋನಿ ಪಬ್ಲಿಕ್ ಟಿವಿ ಧಾರವಾಡ